ಸ್ವಲ್ಪ ಇದೆ ಸರ್, ಬರ್ತೀನಿ ಬರ್ತೀನಿ. ನಮಸ್ಕಾರ ಬಾಬು ರೆಡ್ಡಿ ಅವರೇ. ಚೆನ್ನಾಗಿದ್ದೀರಾ? ಹೋದ ವರ್ಷ ಒಂಬತ್ತು ಹಾಕಿದ್ರಿ ತಲಕಾಯಲಬೆಟ್ಟ ಜಾತ್ರೆ. ಈ ವರ್ಷ ಎಷ್ಟಿದಾವೆ? ಏಳು ಜೊತೆ ಒಂದೊಂಟಿ. ಹೋದ ವರ್ಷ ನಮ್ಮ ವೀಕ್ಷಕರು ತುಂಬಾ ಇಷ್ಟಪಟ್ಟಿದ್ರು ನಿಮ್ಮ ವಿಡಿಯೋಗಳು, ಚೆನ್ನಾಗಿ ಸಾಕ್ತಾರೆ, ನಮಗೆ ಗೊತ್ತೇ ಇರಲಿಲ್ಲ. ಚಿಂತಾಮಣಿ ಅವನಸಲ್ಲ ಶ್ರೀರಾಮ್ ರೆಡ್ಡಿ ಅವ್ರು ಅವ್ರದ್ದೆಲ್ಲ. ಹೌದಾ? ಅಣ್ಣ ಯಾವ ಕಾಲದಿಂದ ಬರ್ತೀರಾ ನೀವು? ನಮ್ದಿಲ್ಲ ಸರ್, ಜೀಕುರು ಬಿಡಲಿ ಅಂತ. ಯಾವ ಕಾಲದಿಂದ ಈ ಜಾತ್ರೆಗೆ? ಈಗ ಸುಮಾರು ನಮ್ಮ ತಂದೆ ಅವ್ರ ಕಾಲದಿಂದ ಬರ್ತಾ ಇದ್ದೀರಾ. ಅವಾಗ ಹೆಂಗಿತ್ತು ಇವಾಗ ಹೇಗಿದೆ? ಇವಾಗ ಜಾಸ್ತಿ ಆಗಿದೆ ಸರ್. ಹಾಂ ಹಾಂ, ರೇಟ್ಗಳು ಜಾಸ್ತಿ ಆಗ್ಬಿಟ್ಟವೆ. ರೇಟ್ಗಳು ಜಾಸ್ತಿ. ಹೌದು ಹೌದು ನೋಡಿ, ಇಂಥವ್ರಿಂದಲೇ ಎಲ್ಲ ಹಳ್ಳಿ ಕಾರ್ ತೊಳಿ ಇವತ್ತು ಉಳಿದು ಏನೋ ಅಲ್ಲಿ ಉಳಿದಿದೆ ಅಂದ್ರೆ ಇಂಥವ್ರು ರೈತರು ಅವರು ಮಾರ್ಗದರ್ಶನದಲ್ಲಿ ನಾವು ಇವಾಗ ಏಳು ಜೊತೆ ಒಂದೊಂಟಿ ಕಟ್ಟಿದ್ದೀವಿ ಸರ್. ಅವರೆಲ್ಲ ಮಹಾತ್ಮರು ಬಿಡಿ, ಇವಾಗ ಯಾವುದೇ ಸರ್ಕಾರ ಏನು ಫೆಸಿಲಿಟಿ ಇಲ್ಲ, ಏನು ಕುಡಿಯೋಕೆ ನೀರಿಲ್ಲ ಸರ್ ಇಲ್ಲೇ. ಹೌದು ಹೌದು, ಬಹಳ ಕಷ್ಟ ಇದೆ. ಸರ್ ಹೇಳಿ ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಬಳ್ಳಾರಿ ಸಕ್ರಪ್ಪ. ಬಳ್ಳಾರಿ ಅವರ? ಬಳ್ಳಾರಿ ನಮ್ಮ ಜಿಲ್ಲಾ. ಹಾಂ ಹಾಂ ಹಾಂ, ಕುರೂಪ ತಾಲೂಕು. ಹೌದಾ? ಇಲ್ಲಿ ಕೊಡ್ಲಿಕ್ಕೆ ಬಂದಿದ್ದೀರಾ? ಈ ಜಾತ್ರೆಗೆ ಈ ಜಾತ್ರೆ ಬರ್ತಾ ಇರ್ತೀರಾ? ವರ್ಷ ವರ್ಷ ಬರ್ತೀರಾ? ಇಪ್ಪತ್ತು ವರ್ಷ ಆಯ್ತು ಬರಕ್ಕೆ. ಹೌದಾ? ಇಲ್ಲಿ ಬಂದು ಕೆತ್ತಿಕೊಂಡು ಎಷ್ಟಲ್ಲಿ ನಾವು ಬೇಕು ನಿಮಗೆ? ನಮಗೆ ಒಂದು ಹತ್ತು ಜೋಡಿ. ಹತ್ತು ಜೋಡಿ ಬೇಕು. ದೊಡ್ಡ ದೊಡ್ಡ ಎತ್ತುಗಳು ಬೇಕು? ಎಲ್ಲ ದೊಡ್ಡ ಎತ್ತೆ. ಹಾಂ, ಎರಡಲ್ಲ ನಾಲ್ಕಲ್ಲ. ಹಾಂ, ಎರಡಲ್ಲ ನಾಲ್ಕಲ್ಲ. ಸ್ವಲ್ಪ ಹಂಗೆ ಹೋಗ್ಬಿಟ್ಟು ಬರಬೇಕು ನೋಡ್ರಿ. ಬನ್ನಿ ಬನ್ನಿ. ತಿರ್ಸಿ ಹೋಗ್ಬೇಡ, ಅವು ಬರಲಿ. ಆಮೇಲೆ
ಬಬ್ರು ರೋಡ್ ಈ ವರ್ಷ ಆಗಿದೆ ಜಾತ್ರೆ ಈ ವರ್ಷ ಬಡಲ್ ಸರ್ ವ್ಯಾಪಾರ ಆಗಲ್ಲ ಹೌದಾ ಒಂದು ಲಕ್ಷದಿಂದ ಒಳಗಡೆ ವ್ಯಾಪಾರ ಆಗ್ತಾ ಇದೆ ಲಕ್ಷದ ಮೇಲೆ ಎತ್ತನ ಬಿಡ್ತಾರೆ ಹೋಗ್ತಾರೆ ವ್ಯಾಪಾರ ಕಮ್ಮಿ ಸರ್ ಹೌದಾ ಹೌದು ಸರ್ ಅದ್ರಲ್ಲಿ ಬೇರೆ ಜಾತ್ರೆ ನಡೆಯಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಅನ್ಕೊಂಡಿದ್ರು ಅದೇ ಅದೇ ಅದು ಅಕಸ್ಮಾತ್ ಆಗಿ ಜಾತ್ರೆ ಸೇರಿರೋದು ಅದರಿಂದ ಎತ್ಕೊಳ್ಳೋ ಸ್ವಲ್ಪ ಕಮ್ಮಿ ಸರ್ ಐತೆ ಅದರಲ್ಲಿ ವ್ಯಾಪಾರ ಜಾಸ್ತಿ ಡಲ್ಲಿದೆ ಸರ್ ಹೆಂಗೂ ಪರವಾಗಿಲ್ಲ ಪರ್ಮಿಷನ್ ಸಿಕ್ಕಿದೆಯಲ್ಲ ಪರ್ಮಿಷನ್ ಸಿಕ್ಕಿದೆ ಸರ್ ಮರ್ಯಾದಕ್ಕೆ ಅವಕಾಶ ಇದೆ ಬಟ್ ರೈತರು ಮರೋದಕ್ಕೆ ಅವಕಾಶ ಇಲ್ಲ ಸರ್ ಅದೇ ಶೋಕಿಗೆ ಬರ್ಬೋದು ಮೆರಿಬೋದು ಅದ್ ಬಿಟ್ರೆ ಮಾಡೋದಕ್ಕೆ ಸ್ವಲ್ಪ ಲಕ್ಷದ ಒಳಗಡೆಯಿಂದ ಚೆನ್ನಾಗಿದೆ ಈ ಎಲ್ಲ ಸ್ವಲ್ಪ ಇದೆ ಸರ್ ದೊಡ್ಡ ಎತ್ಕೊಳ್ಳೋ ಸ್ವಲ್ಪ ಇವೆಲ್ಲ ಸಾಕೋದಕ್ಕೆ ಜಾಸ್ತಿ ಕಷ್ಟ ಇದೆ ಹೌದೌದು ನಾವು 2,70,000 ಹೇಳ್ತಾ ಇದೀವಿ 2,70,000 ಹೇಳ್ತಾ ಇದ್ದೀವಿ ಎಷ್ಟಲ್ಲೂ ಇದು 4,000 ಆರಲ್ ಸರ್ ಇದು ಬಂದ್ಬಿಟ್ಟು 2,20,000 ಹೇಳ್ತಾ ಇದೀವಿ ಇವ 4,000 ಇವಾಗ ಕಡಿಯಿವೆ ಹೌದಾ ಅವು ಸಣ್ಣ ಕರ ಆಗ್ಲೋ ಅವು 85,000 ಹೇಳ್ತಾ ಇದೀವಿ 85 ಚೆನ್ನಾಗಿದ್ದಾವೆ ಎಲ್ಲ ಕಮ್ಮಿ ಸರ್ ವ್ಯಾಪಾರ ಸ್ವಲ್ಪ ಕಮ್ಮಿ ಇದೆ ಆದರೂ ನಮ್ಗೇನು ಅದರಲ್ಲಿ ವ್ಯಾಪಾರ ಮಾಡಿ ಲಾಭ ಸಂಪಾದಿಸ್ಬೇಕಂತ ಇಲ್ಲ ಸರ್ ಶೋಕಿಗೆ ಬಂದಿದ್ದೀವಿ ಶೋಕಿ ಮಾಡ್ತೀವಿ ಜಾತ್ರೆ ನಡೆಸಿದ್ವಿ ಜಾತ್ರೆ ಮಾಡಬೇಕು ಜಾತ್ರೆ ನಡೆಸ್ಬೇಕಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಸುಧಾಕರ್ ಅಂತೆಲ್ಲ ಹೋಗಿದ್ದೀವಿ ಸರ್ ನಾವು ಕೇಳೋಣ ಪರ್ಮಿಷನ್ ಕೇಳೋದಕ್ಕೆ ಹೌದಾ ಅವ್ರ ಹತ್ರ ಎಲ್ಲ ಹೋಗಿ ಮಿನಿಸ್ಟರ್ ಎಲ್ಲ ಹೋಗಿ ಪರ್ಮಿಷನ್ ಕೇಳಿ ಜಾತ್ರೆ ನಡೆಸಿದ ಸರ್ ಇದು ಹೌದೌದು ರೈತರು ಮುಂದೆ ಹೋಗಿ ಪರ್ಮಿಷನ್ ತಗೊಂಡ್ಬಂದ್ರೆ ಇಲ್ಲ ಹೋಗಿ ಎಲ್ಲ ಪರ್ಮಿಷನ್ ತಗೊಂಡು ಮತ್ತೆ ನಾನಾ ರೀತಿ ಕಡೆಯಿಂದ ಎತ್ತಿ ತಗೊಂಡ್ಬಂದು ಇವಾಗ ಮೆರವಣೆ ಇದು ಮಾಡ್ತೇನೆ ನಿಮ್ಮ ಹಳ್ಳಿಕ ಪ್ರೀತಿ ತುಂಬಾ ಇಷ್ಟ ಆಗುತ್ತೆ ಒಳ್ಳೊಳ್ಳೆ ಎತ್ತುಗಳು ಆಯ್ಕೆ ಮಾಡ್ತೀರಾ ಒಳ್ಳೆ ಎತ್ತು ಕಟ್ತೀರಾ ಹೌದೌದು ಚೆನ್ನಾಗಿದ್ದಾರೆ ಕರೆಕ್ಟ್ ಹೋದ ವರ್ಷ ಕೂಡ ನಮ್ಮ ವೀಕ್ಷಕರು ತುಂಬಾ ಇಷ್ಟಪಟ್ಟಿದ್ರು ಹೌದೌದು ಈ ಸತಿ 9 ಆಗ್ತಾ ಇದ್ದೀವಿ ಇನ್ನೂ ಜಾಸ್ತಿ ಆಗ್ತಾ ಇದ್ವಿ ಈ ಜಾತ್ರೆ ನಡೆಯಲ್ಲ ಅನ್ನೋ ಕಾರಣದಿಂದ ನಾವು ಸ್ವಲ್ಪ ಡಲ್ ಆದ್ವಿ ಅದೇ ಹಂಗಾದ್ಮೇಲೆ ಇದು ಜಾತ್ರೆ ನಡೆಯಿತು ಅದೇ ಅದರಿಂದ ಇವಾಗಿರೋ ಊರಿಗಳನ್ನ ಯಾವ ತೆಗೆದಾಕುವಂತ ಊರಿಗೆ ನಮ್ಮ ಹತ್ರ ಯಾವ್ದಿಲ್ಲ ಸರ್ ಎಲ್ಲ ಒಂದಿಗಿಂತ ಒಂದು ಕೈಯಲ್ಲಿ ನಿಮ್ಮ ಹತ್ರ ಯಾವಾಗಲೂ ಎತ್ತುಗಳು ಇದ್ದೇ ಇರ್ತದೆ ಯಾವಾಗ ಬೇಕು ಅಂದ್ರೆ ಯಾವಾಗ ಎತ್ತಿರೋ ಸರ್ ಯಾವಾಗ ಎತ್ತಿರ್ತಾರೆ ಶ್ರೀರಾಮಣ್ಣ ಅಂತ ನಮ್ಮ ಮಾವನವರು ಶ್ರೀರಾಮ್ ರೆಡ್ಡಿ ಅಂತ ನಮ್ಮ ಮಾವನವರು 8760502490 ಎನಿ ಟೈಮ್ ಯಾವತ್ತನ ಆಗಲಿ ನಮ್ಮ ಹತ್ರ ಎತ್ತಿರೇ ಇರುತ್ತೆ ಸರ್ ಎರಡು ಜೊತೆ ಎತ್ತಿರೋ ಯಾರು ಬೇಕು ಅಂತ ನಿಮ್ಗೆ ಕಾಲ್ ಯಾವಾಗ ಕಾಲ್ ಮಾಡಿ ಕೇಳಿ ಸರ್ ನಮ್ಮ ಹತ್ರ ಯಾವತ್ತು ಒಳ್ಳೆ ಮೆದರೆ ಎತ್ತು ಇರುತ್ತೆ ಸರ್ ಹಳ್ಳಿ ಕಾರೇ ಇರುತ್ತೆ ಸರ್ ನಮ್ಮ ಹತ್ರ ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ 4-5 ವರ್ಷ ಹಿಂದ್ಗಡೆ ನಿಮ್ಮ ಚಾನಲ್ ಫಸ್ಟ್ ನಾವು ನೋಡಿದ್ದು ಇಂಡಿಯನ್ ಕೋವ್ ಅಂತ ಹೇಳ್ಬಿಟ್ಟು ನಿಮ್ಮಿಂದ ನಾನಾ ಯುವಕರು ಪ್ರಚೋದನೆ ಆಗಿ 3-4 ವರ್ಷದಿಂದ ಅತಿಯಾಗಿ ಎತ್ತು ಕಟ್ತಾ ಇದ್ದಾರೆ ಇವಾಗ ಯಾವುದೋ ಒಂದು 2-3 ಚಾನಲ್ ಬಂದು ಮಾಡ್ತಾ ಇರ್ಬೋದು ಆದರೆ ಯೂಟ್ಯೂಬಲ್ಲಿ ಈ ನಾನು ನೋಡ್ಸಿ ಜಾತ್ರೆಗಳು ಮೆಡಿಸಿ ಇವುಗಳಲ್ಲಿ ಉರುಸುಮಿಸಿದ್ದು ನೀವೇ ಸರ್ ಅದರಿಂದ ನಿಮಗೆ ನಮ್ಮ ಕಡೆಯಿಂದ ಜಾಸ್ತಿ ನಮ್ಮನ್ನು ಸಲ್ಲಿಸ್ತೀವಿ ಅಲ್ಲ ಫಸ್ಟ್ ಅದೇ ನಮ್ಮ ರೈತರಿಗೆ ಒಂದು ಪ್ರೇರಣೆ ಆಗಬೇಕು ಇದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಒಬ್ಬರು ಒಬ್ರು ನೋಡ್ಕೊಂಡು ಒಬ್ರು ಕಟ್ಟಬೇಕು ಅದರಲ್ಲಿ ಅದ್ರಲ್ಲಿ ಎಲ್ಲರೂ ಪ್ರೇರಪಣೆ ಆಗಿದ್ದು ನಿಮ್ಮ ಇಂಡಿಯನ್ ಕವಿನ ಸರ್ ಯೂಟ್ಯೂಬಲ್ಲಿ ಅವಾಗ ಫುಲ್ ಅಪ್ಡೇಟ್ ಆಗ್ತಾ ಇತ್ತು ಫುಲ್ ವೈರಲ್ ಆಗಿದ್ದಲ್ಲ ನಿಮ್ಮ ಇಂಡಿಯನ್ ಕವಿ ಸರ್ ಅದರಿಂದ ನಿಮ್ಮ ಚಾನಲ್ಗೆ ನಾನು ಅವ್ರಿಗೆ ಫಸ್ಟ್ ಬಂದನೇ ಹೇಳಿದ್ದು ನಾನು ನಿಮ್ಮಿಂದ ಜಾಸ್ತಿ ಅನುಕೂಲ ಆಯಿತು ಜಾಸ್ತಿ ಇವರು ಎಲ್ಲ ಗೋರಿ ಕಟ್ಟಕ್ಕೆ ಶುರು ಮಾಡಿದ್ರು ನೋಡಿ ಈ ಥರ ಮಾತುಗಳು ಕೇಳಕ್ಕೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಸರ್ ಇವಾಗ ನಾನು ಹೇಳಿದೆ ಅಂದರೆ ನೀವು ಎಲ್ಲಿಂದನೋ ಬಚ್ಚಾರ್ಜ್ ಇಕ್ಕೊಂಡು ಅದು ಮಾಡ್ಕೊಂಡು ಅಲ್ಲ ಇವಾಗ ಬಿಡ್ರಿ ಏನೋ ಇದ್ದಾರೆ ಬಟ್ ಅವತ್ತೊಂದು ಐಡಿಯಾ ಬಂತದ ನಿಮಗೆ ಮಾಡಬೇಕಪ್ಪ ವೀಡಿಯೋ ಮಾಡಬೇಕು ನಾವು ದನ ನೋಡಿಸ್ಬೇಕು ಅಂತ ದನ ಮೆರಿಬೇಕಂದ್ರೆ ಇವಾಗ ಬೇಜ ಇವ್ರು ನಮ್ಮ ನಮ್ಮ ಮಾವನೋ ಇದ್ದಾರೆ ಅವರು ಎಷ್ಟು 50 ವರಿ ಕಟ್ತಾವ್ರೆ ಬೀದಿಗೆ ಬಂದಿಲ್ಲ ಕೆಲವರೆಲ್ಲ ಇದಾರೆ ಅವ್ರು ಬೀದಿಗೆ ಬಂದಿಲ್ಲ ಸರ್ ಅಂತವ್ರು ಯಾವಾಗ ಬಂದು ಅವ್ರನ್ನ ವೀಡಿಯೋ ಮಾಡಿ ಅವ್ರನ್ನ ಎತ್ತಿ ಕರ್ಕೊಂಬಂದ್ರು ತೋರಿಸ್ಬೇಕು ಅವರು ನೋಡಿ ಇವರು ನಮ್ಮ ಕೋಲಾರ ಕೆಳಗಡೆ ಗೋಪಾಲಣ್ಣ ಅವರು ಫಸ್ಟ್ ಟೈಮ್ ಬರ್ತಾ ಇರೋದು ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಬರ್ತಾವ್ರೆ ಅವ್ರು ಕಟ್ಟಿರೋ ದನ ಇದು ಇವ್ರು ಕಟ್ಟಿರೋ ದನ ಪ್ರಪಂಚ ಕಾಣಿಸಿದ್ ನೋಡ್ಸೋದು ನೀವು ಹೌದೌದು ಅವ್ರ ಪಾಪ ಅವ್ರ ಜೀವನನೇ ಅದರಲ್ಲಿ ಕಳೆದಿರ್ತಾರೆ ಅವರು ನಿಮ್ಮಿಂದ ಅವ್ರು ಬೆಳಗ್ಗೆ ಬಂದ್ರು ಅವರೆಲ್ಲ ದೊಡ್ಡ ಸಾಧಕರು ಅವರೆಲ್ಲ ಇವಾಗ ಏನಂದ್ರೆ ನಾಳೆ ಬೆಳಗ್ಗೆ ಈ ವಿಡಿಯೋ ನೋಡಿ ಇವರೆಲ್ಲ ಗುರುತಿಸ್ತಾರೆ ಎಲ್ಲರಿಗೂ ಇದು ಮಾಡ್ತಾರೆ ಅದರಿಂದ ಸರ್ ಹೌದೌದು ತುಂಬಾ ಖುಷಿ ಆಯ್ತು ಬಾಬು ಸರ್ ಥ್ಯಾಂಕ್ಸ್ ಸರ್ ನಿಮ್ಮಿಂದ ನಮಗೂ ಜಾಸ್ತಿ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸರ್